ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶೇಖರ್ ಪೂಜಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಮೆಡಿಕಲ್ ವಿಂಗಿನ ಪ್ರೆಸಿಡೆಂಟ್. ತನ್ ಮನ್ ಧನ್ ಎಂದು ಜಯ ಶ್ರೀರಾಮ್. ತಾರೀಕು 4/3/2021 ಕೆಂಜಾರಿನಲ್ಲಿ ಕಪಿಲಾ ಗೋಶಾಲೆಯನ್ನು ಧರಾಶಾಯಿಯನ್ನಾಗಿ ಮಾಡಲಾಗಿದೆ. ಒಂದು ಪಕ್ಷ ಭೂಮಾತೆ ಗೋಮಾತೆ ಹಿಂದುತ್ವ ಶ್ರೀರಾಮ ಹೀಗೆ ಹಲವಾರು ವಿಧಗಳಿಂದ ಇಂದು ರಾಜಕೀಯ ಮುನ್ನೆಲೆಗೆ ಬಂದದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ರಾಮನ ಇನ್ನೊಂದು ಸ್ವರೂಪ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಗೋಮಾತೆ. ಅಂತಹ ಗೋಮಾತೆ ಇಂದು ಅಪಾಯದಲ್ಲಿದ್ದಾಳೆ. ಅದು ಎಲ್ಲಿ ಅಂತ ಕೇಳಿದ್ರೆ ಕೆಂಜಾರಿನ ಕಪಿಲಾ ಗೋಶಾಲೆ. ಇದನ್ನು ನಿರ್ವಹಿಸುವವರು ಶ್ರೀ ರಾಜೇಶ್ ಶೆಟ್ಟಿ ಎಂಬಂಥವರು. ಅವರು ನಿಜವಾದ ಗೋ ಪ್ರೇಮಿ, ಹ್ಯಾಶ್ಟಾಗ್ ಟ್ಯೂಸರ್. ಯಾಕೆಂದರೆ ಕೇಳಿದರೆ ಸಾವಿರಾರು ಜನರು ನಿರ್ಲಕ್ಷಿಸುವಂತಹ ಈ ಸಂದರ್ಭದಲ್ಲಿ ಅನಾಥ ಗೋವುಗಳನ್ನು ಅಥವಾ ಕಟುಕರ ಕೈಯಿಂದ ಸಿಕ್ಕಿದಂಥ ಆ ಗೋವುಗಳನ್ನು ಅಲ್ಲಿ ತಂದು ಅದನ್ನು ಬದುಕಿಸುವುದು ಮಾತ್ರ ಅಲ್ಲ, ಅದಕ್ಕೆ ಜೀವನವನ್ನು ಕಲ್ಪಿಸಿದಂಥ ನೀವು ಅತ್ಯಂತ ಧನ್ಯರು, ನಿಜವಾದ ಗೋವು ಪ್ರೇಮಿಗಳು ತಾವು ಎಂದು ಹೇಳಲು ನನಗೆ ಹೆಮ್ಮೆಯಾಗ್ತದೆ. ಹೆತ್ತ ತಾಯಿ 1 ವರ್ಷ ತನ್ನ ಮಗುವಿಗೆ ಹಾಲುಣಿಸುತ್ತಾಳೆ, ಆದರೆ ಗೋವು ಮಾತೆ ಕೇವಲ ತನ್ನ ಕರುವಿಗೆ ಮಾತ್ರ ಅಲ್ಲದೆ ಮಗುವಿಗೂ ತನ್ನ ಕರುವಿಗೂ ಹಾಗೂ ದೇವರ ಅಭಿಷೇಕಕ್ಕೂ ಉಪಯೋಗವಾಗ್ತದೆ. ಆದರೆ ಇಂದು ಅದನ್ನು ನಾವು ಮರೆತಿದ್ದೇವೆಯೋ ಎಂಬಂತೆ ಭಾಸವಾಗ್ತಾ ಇದೆ. ನನ್ನ ತಂದೆ ತಾಯಿಗಳು ಹೇಳುವಂತಹ ಮಾತು, ಮಗ ಯಾವತ್ತೂ ಗೋವಿನ ಕಣ್ಣಲ್ಲಿ ನೀರು ಒರೆಸಬೇಡ, ಆಕೆ ಕಣ್ಣೀರು ಹಾಕಿದರೆ ನಮಗೆ ಒಳ್ಳೆಯದು ಆಗುವುದಿಲ್ಲ ಮಗ ಅಂತ. ಬಹುಶಃ ನನ್ನ ಮನೆಯಲ್ಲಿ ಕನಿಷ್ಠ 20 ಗೋವುಗಳಿದ್ದವು ಒಂದು ಕಾಲದಲ್ಲಿ, ಆದರೆ ಅದನ್ನು ನಿರ್ವಹಿಸುವುದರಲ್ಲಿ ಕಷ್ಟವಾಗುವಂತಹ ನೆಪದಿಂದಾಗಿ ನಾವು ಇಂದು ಒಂದು 2-3 ಗೋವುಗಳನ್ನು ಸಾಕ್ತಾ ಇದ್ದೇವೆ. ಆ ಗೋವನ್ನು ನಾವು ಕಳೆದುಕೊಂಡಾಗ ಆಗುವಂತಹ ನೋವು ಎಷ್ಟು ಎಂಬುದು ನನಗೆ ಗೊತ್ತಿದೆ. ಇಂತಹ ನೋವು ಮೊನ್ನೆ ಆ ಕಪಿಲಾ ಗೋಶಾಲೆಯಲ್ಲಿ ಕನಿಷ್ಠ 300 ಗೋವುಗಳು ಆಹಾಕಾರ ಎಬ್ಬಿಸುವಾಗ ಅದನ್ನು ಕಂಡು ಮರುಗಿದೆ, ನೋವನ್ನುಂಟು ಮಾಡಿತು. ಆದ್ದರಿಂದ ನಾನು ಅತ್ಯಂತ ದುಃಖದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಗೋವು ಪ್ರೇಮಿಗಳು, ಇದನ್ನು ಖಂಡಿಸಬೇಕು. ಶ್ರೀಮಾನ್ ರಾಜೇಶ್ ಶೆಟ್ಟಿಯವರು ಇದರ ಪ್ರಯುಕ್ತವಾಗಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಎನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಅಫೇರ್ಸ್ ಮಿನಿಸ್ಟ್ರಿ, ಮೇನಕಾ ಗಾಂಧಿಯವರಿಗೂ, ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವರಿಗೂ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಗೂ ಮನವಿಯನ್ನು ಕೊಟ್ಟಿದ್ದಾರೆ. ಸಂಸದರಿಗೂ ಶಾಸಕರಿಗೂ ತನ್ನ ಮನವಿಯನ್ನು ಅರ್ಪಿಸಿದ್ದಾರೆ, ಆದರೆ ಎಲ್ಲೂ ಪ್ರಯೋಜನ ಆಗಲಿಲ್ಲ. ಬಂಧುಗಳೇ, ಅಭಿವೃದ್ಧಿ ಬೇಕು ಬೇಡ ಅಂತ ಹೇಳುವುದಿಲ್ಲ. ಇಂದು ಗೋಶಾಲೆ ನಿರ್ಮಿತವಾದಂತಹ ಜಾಗ ಅದು ಸರಕಾರಿ ಜಾಗ ಆಗಿರಲೂಬಹುದು, ಅಲ್ಲ ಅಂತ ನಾವು ಹೇಳುವುದಿಲ್ಲ. ಆದರೆ ಇಂದು ಇರುವಂತಹ ಸರಕಾರ, ಕೇಂದ್ರ ಹಾಗೂ ರಾಜ್ಯ ಸರಕಾರಗಳು ಗೋಮಾತೆಯನ್ನೇ ಉಪಯೋಗಿಸಿಕೊಂಡು ಇಂದು ಅಧಿಕಾರ ಪಡೆದಂತಹ ಸರಕಾರ, ಅಂಥವರು ಇಂದು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳುವಾಗ ತುಂಬ ನೋವಾಗ್ತದೆ. ಅದು ಕೇವಲ ನನಗೆ ಮಾತ್ರ ಅಲ್ಲ, ಎಲ್ಲ ಹಿಂದೂ ಸಂಘಟನೆಗಳಿಗೆ, ಎಲ್ಲ ಹಿಂದೂ ಬಾಂಧವರಿಗೆ ಆಗುವಂತಹ ನೋವು ಹಾಗೂ ಅಪಮಾನ ಎಂದು ಎಲ್ಲಿಗೆ ನನಗೆ ದುಃಖ ಆಗ್ತದೆ. ಬಂಧುಗಳೇ, ನನಗೆ ಪ್ರೈಮ್ ಮಿನಿಸ್ಟರ್ನವರು ಒಂದು ಮಾತನ್ನು ಹೇಳುವಂಥದ್ದು ಯಾವಾಗ ಕೇಳ್ತಾ ಇದ್ದೇನೆ ಮನ್ ಕಿ ಬಾತ್ನಲ್ಲಿ, ಯೇ ದೇಶ್ ಭಾರತ್ ಪೂರಿ ದುನಿಯಾ ಮೇ ಬೀಫ್ ಎಕ್ಸ್ಪೋರ್ಟ್ ಮೇ ದೂಸ್ರಿ ಸ್ಥಾನ ಪರ್ ಹೇ, ಮೇರಾ ಕಲೇಜಾ ರೋ ರಹಿ ಹೇ,
आपकी कलेजा रोती है या नहीं मुझे मालूम नहीं, मगर मेरी कलेजा रोती है नान केळिदवने देने। अदरिंद अंतह नम्म नेच्चिन ई देशद गौरवान्वित प्रधानमंत्रिगळु कूड पत्रवन्नु बरेदु अर्हितंत राजेश शेट्टी अवरु ಆದರೆ ಅಲ್ಲಿಂದಲೂ ನಕಾರಾತ್ಮಕವಾಗಿ ಸ್ಪಂದನೆ ದೊರಕಿದೆ ಎಂಬುದು ಅತ್ಯಂತ ನೋವಿನ ವಿಚಾರ. ಬಂಧುಗಳೇ, ಕೋಸ್ಟ್ ಗಾರ್ಡ್ ಕೆಂಜಾರಲ್ಲಿ ಆಗಬೇಕು, ಬೇಡ ಅಂತ ನಾವು ಹೇಳೋದಿಲ್ಲ, ಆಗಬೇಕು, ಅಭಿವೃದ್ಧಿ ಬೇಕು. ಆದರೆ ಇಂದು ಆ ಕೋಸ್ಟ್ ಗಾರ್ಡ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಇವರು ಆ ಗೋಶಾಲೆಯನ್ನು ವೆಕೇಟ್ ಮಾಡಬೇಕು ಅಂತ ಇದ್ದಲ್ಲಿ ಇವರು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆ, ಜಾಗ, ಮೇವು, ನೀರು, ಶೆಲ್ಟರ್ ಇದನ್ನೆಲ್ಲ ಮಾಡಿ ಮಾಡ್ತಿದ್ರೆ ನಮಗೆ ಅಷ್ಟು ನೋವು ಆಗ್ತಿದ್ದಿಲ್ಲ, ಯಾವ ಹಿಂದೂ ಭಕ್ತರಿಗೂ ಯಾವ ಗೋ ಭಕ್ತರಿಗೂ ನೋವು ಆಗ್ತಾ ಇದ್ದಿಲ್ಲ. ಆದರೆ ಇಂದು ಅದು ಹಾಗೆ ಆಗಲಿಲ್ಲ ಎಂಬುದೇ ನೋವು. ಇನ್ನು ಎರಡು ಮೂರು ದಿವಸದಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಆಗದೇ ಹೋದಲ್ಲಿ ಆ ಗೋವುಗಳು ಒಂದಾ ಅಲ್ಲಿರುವಂಥ ಆ ನದಿಗೆ ಬಿದ್ದು ಅಥವಾ ಕಟುಕರ ಪಾಲಿಗೋ ಅದು ಹೋಗಿ ಅದು ನಾಶವಾಗುವಂತಹ ಸಂದರ್ಭವೇ ಜಾಸ್ತಿ. ಆದ್ದರಿಂದ ಅತಿ ಶೀಘ್ರ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅಷ್ಟು ಮಾತ್ರ ಅಲ್ಲದೆ ಅದರ ಮಾಲಕರಿಗೆ ಪರಿಹಾರವನ್ನು ಕೂಡ ಕಲ್ಪಿಸಬೇಕು ಎಂಬುದೇ ನನ್ನ ವಿನಮ್ರವಾದಂತಹ ವಿನಂತಿ. ಶ್ರೀಮಾನ್ ಅಶೋಕ್ರವರು, ಈ ರಾಜ್ಯದ ಮಂತ್ರಿಗಳು, ಅವರು ಹೇಳಿದರು ಯಾವುದೇ ಗೋವುಗಳಿದ್ದಲ್ಲಿ ನಿಮಗೆ ಸಾಕಲಿಕ್ಕೆ ಆಗದಿದ್ದರೆ ನನ್ನ ಮನೆಯಲ್ಲಿ ತಂದು ಬಿಡಿ ಅಂತ. ಬಂಧುಗಳೇ, ಕೇವಲ 300 ಗೋವುಗಳನ್ನೇ ಸಾಕಲು ಇಂದು ಅಸಾಧ್ಯವಾದಲ್ಲಿ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ? ಬದಲಾಗಿ ಯಾರು ನಿಜವಾದ ಗೋವು ಪ್ರೇಮಿಗಳಿದ್ದಾರೋ ಅಂಥವರಿಗೆ ಆ ನಿರ್ವಹಣೆ ಮಾಡುವುದಕ್ಕೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ನಿಜವಾಗಿ ಒಂದು ಗೋಶಾಲೆಯನ್ನು ತೆರೆದು ಅವರಿಗೆ ಬೇಕಾದಂಥ ಅನುಕೂಲವನ್ನು ಮಾಡಿಕೊಡಿ ಎಂದೇ ನನ್ನ ವಿನಮ್ರವಾದಂತ ವಿನಂತಿ. ಬಂಧುಗಳೇ, ನಾನು ಯಾರನ್ನು ಟೀಕಿಸದೆ ಈ ಕ್ಷೇತ್ರದ ಶಾಸಕರು, ಸಂಸದರು ಅದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಕೂಡಲೇ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ DC ಅವರು ಡಾಕ್ಟರ್ ರಾಜೇಂದ್ರ ಅವರು ವೈದ್ಯರಿಗೆ ರೋಗಿಯ ನೋವು ಹೇಗೆ ಅರ್ಥವಾಗುತ್ತೋ ಅದೇ ರೀತಿಯಲ್ಲಿ ನಮ್ಮ ವೈದ್ಯರಾದ ಡಾಕ್ಟರ್ ರಾಜೇಂದ್ರ ಅವರು ಕೂಡಲೇ ತನ್ನ ಈ ನೋವನ್ನು ಅರಿತು ಸ್ಪಂದನೆಯನ್ನು ಮಾಡಬೇಕು ಎಂದು ನನ್ನ ವಿನಮ್ರವಾದಂಥ ಕಲಕಳಿ ಎಂದು ಬೇಡುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.